ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಹೇಗಿದ್ರು ಬಿಸಿಬೇಳೆಬಾತ್ ಪೌಡರ್ನ ಮಾಡಿದೆ ಅಲ್ವಾ, ಸೊ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಡೋದಕ್ಕೋಸ್ಕರ ಇಲ್ಲಿ ಬಿಸಿಬೇಳೆಬಾತ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಗೇ ಗುಲಾಬ್ ಜಾಮೂನು ಕೂಡ ನಾನು ಮಾಡ್ತಾ ಇದ್ದೆ. ಸೊ ಹಾಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಬಿಸಿಬೇಳೆಬಾತ್ ಮಾಡೋದಕ್ಕೋಸ್ಕರ ತರಕಾರಿನೆಲ್ಲ ನೀರಲ್ಲಿ ಈ ರೀತಿಯಾಗಿ ಹಾಕಿ ನೀಟಾಗಿ ತೊಳೆದಿಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಫಸ್ಟು ನಾನು ಕ್ಯಾರೆಟು ಏನೇನು ಬೇಕೋ ತರಕಾರಿಗಳನ್ನ ನಾನು ನೀಟಾಗಿ ಎಲ್ಲ ತೊಳೆದಿಟ್ಕೊಂಡು ಹಾಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೀವು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಸೈಜಲ್ಲಿ ಕಟ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದಪ್ಪಾಗಿ ಕಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ಯಾಕೆ ಸಪ್ರೇಟ್ ಪ್ಲೇಟಲ್ಲಿ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆ, ಅಡುಗೆ ಮಾಡ್ತಾ ಇರಬೇಕಾದ್ರೆ ಎಷ್ಟೊಂದು ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಒಂದು ತಟ್ಟೆನ ನೀಟಾಗಿ ಈ ರೀತಿಯಾಗಿ ತೆಗೆದಿಟ್ಕೊಂಡ್ರೆ ಏನಾದರೂ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬೀನ್ಸ್ ನಾರು ತೆಗಿತೀವಿ ಅಲ್ವಾ ಅದಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಸಿಮೆಣಸಿನ್ಕಾಯಿ ಮೇಲ್ಗಡೆ ತೊಟ್ಟು ತೆಗಿತೀವಿ ಅಲ್ವಾ ಅದಾಗಿರ್ಬೋದು, ಕ್ಯಾರೆಟ್ ಮೇಲ್ಗಡೆ ತುರಿದಿರ್ತೀವಿ ಅದನ್ನು, ಹಾಗೆ ಆಲೂಗಡ್ಡೆ, ಈ ರೀತಿಯಾಗಿ ನೀವು ಏನೇನು ಕಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅದರ ಸಿಪ್ಪೆಯನ್ನು ನೀಟಾಗಿ ತೆಗ್ದು ನೀವು ಬೇರೆ ಕಡೆ ಹಾಕೋದಕ್ಕಿಂತ ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸಪ್ರೇಟಾಗಿ ನಾನು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿರೋದು. ಸೊ ಇವಾಗ ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ಯಾವ ತರಕಾರಿ ಅಂತ ಹೇಳಿದ್ರೆ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ದಪ್ಪ ಮೆಣಸಿನ್ಕಾಯಿ, ಹಾಗೆ ಹಸಿಮೆಣಸಿನ್ಕಾಯಿ, ರಾತ್ರಿನೇ ಬಟಾಣಿನ ನೆನೆಸಿ ಹಾಕಿದ್ದೆ. ಇಲ್ಲಿ ನಾನು ಇವಾಗ ಅಕ್ಕಿ ಮತ್ತು ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ಮತ್ತು ಒಂದು ಲೋಟ, ಚಿಕ್ಕ ಲೋಟ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ಈ ರೀತಿಯಾಗಿ ಮೂರು ಲೋಟದಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಈ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ವಿಷಿಲಷ್ಟು ಕೂಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಒಗ್ಗರಣೆ ಕೊಡಬೇಕು ಅಲ್ವಾ, ಅದಕ್ಕೋಸ್ಕರ ಆ ವಿಷಿಲ್ ಕೂಗೋ ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಬೇವನ್ನ ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿನ ನಾನು ಹಾಕಿರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಒಗ್ಗರಣೆ ಕೊಡಬೇಕಲ್ವಾ, ಸೊ ಅದಕ್ಕೋಸ್ಕರ ಎತ್ತಿಟ್ಕೊಂಡಿದ್ದೀನಿ, ಅದ್ರ ಜೊತೆ ಹಾಕಿಲ್ಲ ನಾನು. ಸೊ ಇವಾಗ ನಾನು ಕರ್ಬೇವನ್ನ ಎತ್ತಿಟ್ಕೊಂಡಿದ್ದೀನಿ, ಈ ರೀತಿ ಕೊತ್ತಂಬರಿ ಸೊಪ್ಪನ್ನು, ಅದೇ ಆಲ್ರೆಡಿ ಒಂದು ಚಿಕ್ಕ ತಟ್ಟೆ ಎತ್ತಿಟ್ಕೊಂಡಿದ್ದಲ್ಲ ಅದರಲ್ಲಿ ಕಡ್ಡಿನ ಹಾಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೆ. ನೆಕ್ಸ್ಟ್ ಬಂದು ಈಗ ಒಗ್ಗರಣೆ ಕೊಡಬೇಕು, ಆಲ್ರೆಡಿ ಕುಕ್ಕರ್ ವಿಷಿಲ್ ಏರೆಲ್ಲ ಹೋಗಿದೆ ಅದಕ್ಕೋಸ್ಕರ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ ಸಾಸಿವೆನ ಹಾಕ್ಕೊಂಡು ಕರ್ಬೇವನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಚಟ್ಪಟ ಅಂತ ಫ್ರೈ ಆದಮೇಲೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ದಪ್ಪ ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕೋಬೇಕಾಗುತ್ತೆ. ಈ ರೀತಿಯಾಗಿ ಹಾಕ್ಕೊಂಡು ಏನು ನಾವು ಪೌಡರ್ನ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬಿಸಿಬೇಳೆಬಾತ್ ಪೌಡರ್ನ, ಇಲ್ಲಿನ 2.5 ಟೇಬಲ್ಸ್ಪೂನಷ್ಟು ಇಲ್ಲ 3 ಟೇಬಲ್ಸ್ಪೂನಷ್ಟು ನೀವು ಪೌಡರ್ನ ಹಾಕೋಬೋದು. ಇದು ಏನಿಲ್ಲ ಅಂತ ಹೇಳಿದ್ರೆ ಒಂದು 3-4 ಜನಕ್ಕೆ ಆಗುತ್ತೆ ಬಿಸಿಬೇಳೆಬಾತು. ಸೊ ಅದಕ್ಕೋಸ್ಕರ 2-3 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ನೀವು ಕಡಿಮೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು, ಇಲ್ಲ ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಎಣ್ಣೆಲೇ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಾಗಿ ಬೆಂದು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ನಾವು ಬೇಯಿಸಿ ಇಟ್ಕೊಂಡಿರ್ತೀವಿ ಅಲ್ವಾ ಅಕ್ಕಿ ಬೇಳೆ ತರಕಾರಿಗಳನ್ನ ಅದರೊಳಗಡೆ ಈ ಮಾಡಿರ್ತಕ್ಕಂತಹ ಒಗ್ಗರಣೆ ಕೊಟ್ಟಿರೋವಂಥ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀವು ಒಗ್ಗರಣೆ ಕೊಟ್ಟಿರೋದು ಅದು ಹಾಕೋದಕ್ಕಿಂತ ಮುಂಚೆನೇ ಅನ್ನಕ್ಕೆ ನೀರು ಹಾಕಿ ಕಲಸಿ ಆದಮೇಲೆ ನೀವೇನು ಆ ಪೌಡರ್ನ ಹಾಕಿ ಮಾಡಿರ್ತೀರಲ್ವ ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು 2-3 ಲೋ ಫ್ಲೇಮಲ್ಲೇ ಪಾತ್ರೆನ ಮುಚ್ಚಿ ಇಟ್ಬಿಟ್ಟು ಬೇಯಿಸಿದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಬಂದು ಗುಲಾಬ್ ಜಾಮೂನ್ ಮಾಡೋದಕ್ಕೋಸ್ಕರ ನಾನು ಪಾಕ ರೆಡಿ ಮಾಡ್ಕೋತಾ ಇದ್ದೆ. ಈ ರೀತಿ ಸಕ್ಕರೆನ ಹಾಕ್ಕೊಂಡು 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ನಾನು ಪಾಕಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಗುಲಾಬ್ ಜಾಮೂನ್ ಪ್ಯಾಕೆಟಲ್ಲಿ ಎಂಟಿ ಅರ್ಧಿದ್ದು. ಸೊ ಇದನ್ನು ಅಷ್ಟೇ ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಕಲಿಸ್ತಾ ಬರಬೇಕಾಗುತ್ತೆ. ಒಂದೇ ಸತಿ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ತುಂಬ ತೆಳುವಾಗೋದ್ರೆ ಮಿಕ್ಸ್ ಮಾಡೋದಕ್ಕೋಸ್ಕರ ಹಿಟ್ಟಿರಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ಹಿಟ್ಟನ್ನು ಒಂಚೂರು ಗುಲಾಬ್ ಜಾಮೂನ್ ಹಿಟ್ಟು ಏನಿರುತ್ತೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡು
ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕಲಸಿ ಆದಮೇಲೆ ಒಂಚೂರು ಏನಾದರೂ ನಿಮಗೆ ಪೌಡರ್ ಬೇಕು ಅಂತ ಹೇಳಿದ್ರೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನೀರು ಜಾಸ್ತಿ ಆಗೋಯಿತು ಅಂತ ಹೇಳಿದ್ರೆ, ಪೌಡರ್ ಇಲ್ಲ ಅಂತ ಹೇಳಿದ್ರೆ ಮಿಕ್ಸ್ ಮಾಡೋದಕ್ಕೆ ಏನೂ ಇರೋದಿಲ್ಲ. ಆ ಟೈಮಲ್ಲಿ ನೀವು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಅದಾದಮೇಲೆ ನೀಟಾಗಿ ಎಲ್ಲ ಕಲಸಿ ಇಟ್ಟಾದಮೇಲೆ ಕೈಗೆ ಅಂಗೈಗೆ ಒಂಚೂರು ತುಪ್ಪನ ಹಚ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಗುಲಾಬ್ ಜಾಮೂನ್ ಹಿಟ್ಟನ್ನು ನೀಟಾಗಿ ಈ ರೀತಿ ಉಂಡೆ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಸ್ವಲ್ಪನೇ ತುಪ್ಪನ ಅಂಗೈಗೆ ಹಚ್ಕೊತಾ ಇರಬೇಕು, ಹಾಗೆ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ತಾ ಇರಬೇಕು. ಪೂರ್ತಿ ಉಂಡೆಗಳನ್ನೂ ಅಷ್ಟೇ, ನೀವು ಎಣ್ಣೆ ಬೇಕಾದರೂ ಹಚ್ಕೋಬೋದು. ಇದು ಸ್ವೀಟ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ತಾ ಇರೋದು. ಈ ರೀತಿ ಎಲ್ಲ ಹಿಟ್ಟನ್ನು ನೀಟಾಗಿ ಚಿಕ್ಕ ಚಿಕ್ಕ ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್ಗೆ ನೀವು ಈ ರೀತಿಯಾಗಿ ಮಾಡ್ಬೋದು. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ, ಜಸ್ಟ್ ಸುಮ್ಮನೆ ಮನೇಲಿ ಇತ್ತು ಅಂತ ಹೇಳಿ ಗುಲಾಬ್ ಜಾಮೂನ್ನ ಮಾಡಿದ್ದು ಅಷ್ಟೇ. ಈ ರೀತಿಯಾಗಿ ಎಲ್ಲ ರೆಡಿ ಆಗಿದೆ, ಹಾಗೆ ಪಾಕ ಕೂಡ ಆಲ್ಮೋಸ್ಟು ರೆಡಿ ಆಗ್ತಾ ಬರ್ತಾ ಇದೆ. ಪಾಕ ರೆಡಿ ಆದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಾಂಡ್ಲಿಗೆ ಎಣ್ಣೆ ಹಾಕಿ ಗುಲಾಬ್ ಜಾಮೂನ್ನ ಕರಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ಪಾಕ ಆಗಿರೋದ್ರಿಂದ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಣ್ಣೆನ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆ ಕಡೆ ಗುಲಾಬ್ ಜಾಮೂನ್ ಉಂಡೆಗಳು ಕೂಡ ರೆಡಿಯಾಗಿದೆ. ಸೊ ಎಣ್ಣೆ ಬಿಸಿ ಆಗಿದೆ ಇವಾಗ. ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಇವಾಗ ಒಂದೊಂದೇ ಆಗಿ ಈ ರೀತಿಯಾಗಿ ಉಂಡೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸೀಚಿಸೋದಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ನೀವು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಎಣ್ಣೆ ಬಿಸಿ ಆಗಿರಬೇಕು. ಅದಾದಮೇಲೆ ಹಾಕಾದಮೇಲೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದ್ಸತಿ ಎತ್ತಿಟ್ಕೊಂಡು ಸೆಕೆಂಡ್ ಟೈಮ್ ಹಾಕ್ತಿರಲ್ವಾ, ಆಲ್ರೆಡಿ ಎಣ್ಣೆ ತುಂಬ ಕಾದ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ತುಂಬ ಹೊತ್ತು ಬಿಡೋ ಅವಶ್ಯಕತೆ ಏನೂ ಇರೋದಿಲ್ಲ, ಬೇಗನೆ ಕೆಂಪಾಗೋಗುತ್ತೆ. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋ ಅಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಜಾಸ್ತಿ ಹೊತ್ತು ಬಿಡ್ತೀನಿ ಅಂತ ಹೇಳಿದ್ರೆ ತುಂಬ ಕಪ್ಪಾಗೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಾದಮೇಲೆ ನೀವು ಎತ್ತಿಟ್ಕೊಳ್ಳಿ. ಈಗ ಪಾಕನೂ ಕೂಡ ರೆಡಿಯಾಗಿದೆ. ಪಾಕ ಒಂಚೂರು ಸ್ವಲ್ಪ ತಣ್ಣಗೆ ಆದಮೇಲೆ ಈ ರೀತಿಯಾಗಿ ಉಂಡೆಗಳನ್ನ ಹಾಕಿ, ನಮ್ಮನೆಯ ಲಿಟಲ್ ಹೆಲ್ಪರು ನನ್ನ ಮಗಳು ಒಂದೊಂದೇ ಎತ್ತಿ ಎತ್ತಿ ಹಾಕ್ತಾ ಇದ್ಲು. ಸೊ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ದು. ಸೊ ಇದೆಲ್ಲ ಹಾಕಾದಮೇಲೆ ನೀಟಾಗಿ ಎಣ್ಣೆ ಪಾಕ ಒಂಚೂರು ಬಿಸಿ ಇರಬೇಕು ಅಷ್ಟೇ, ತುಂಬ ತಣ್ಣಗಾಗೋದಕ್ಕೂ ಬಿಡೋಕೆ ಹೋಗಬೇಡಿ. ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಈ ರೀತಿಯಾಗಿ ಉಂಡೆಗಳನ್ನ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿದ್ರಿ ಅಲ್ವಾ, ಗುಲಾಬ್ ಜಾಮೂನು ಕೂಡ ರೆಡಿಯಾಗಿದೆ. ಇದು ಇವತ್ತಿನ ವ್ಲಾಗ್ ಆಗಿರೋದು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.